ಭಾಳ ಇಷ್ಟಪಟ್ಟು ಮಾಡಿದ್ದೀರ, ಕಷ್ಟಪಟ್ಟು ಮಾಡಿದ್ದೀರ ಗೊತ್ತಿಲ್ಲ ನನಗೆ, ಇಷ್ಟಪಟ್ಟು ಮಾಡಿದ್ದೀರ ಸಿನಿಮಾ, ನನಗೆ ತುಂಬ ಖುಷಿ ಆಯ್ತು. ಅರೆ ಈ ಸಿನಿಮಾದಲ್ಲಿ ನಾನು ಇದ್ದೀನಿ ಕಣೆ ಅಂತ ಒಂದು ಹೆಮ್ಮೆ ಆಗುತ್ತೆ ನನಗೆ. ಆ ಅಪ್ಪು ತೂಕ ನಾವು ತೂಗಕ್ಕಾಗುತ್ತೋ ಗೊತ್ತಿಲ್ಲ ನನಗೆ, ಬಟ್ ಈ ಪಿಕ್ಚರಿಗೆ ನನಗೇನು ಇಷ್ಟ ಆಯಿತು ಅಂತ ಯಾತಕ್ಕೆ ಒಪ್ಕೊಂಡೆ ಅಂದರೆ, ಒಂದು ಒಳ್ಳೆ ಸಮಸ್ಯೆ ಇದೆ, ಒಂದು ಒಳ್ಳೆ ಪ್ರಶ್ನೆ ಇದೆ ಎಲ್ರಿಗೂ. ಶಿಕ್ಷಣ ಅನ್ನೋದು ಅನಿವಾರ್ಯತೆನ ಇಲ್ಲ ಅವಶ್ಯಕತೆನ ನಿಮ್ಮೊಳಗೆ ನೀವೇ ಪ್ರಶ್ನೆ ಹಾಕ್ಕೊಳ್ಳಿ. ಎಜುಕೇಷನ್ ಅನ್ನೋದು ಅನಿವಾರ್ಯನ ಇಲ್ಲ ಅವಶ್ಯಕತೆನ ಅಂತ ನಮಗೆ ಗೊತ್ತಿಲ್ಲ. ಇನ್ನೂ ಅನಿವಾರ್ಯ ಅಂತ ಓದ್ತಾ ಇದೀವಿ, ಅವಶ್ಯಕತೆ ಅಂತ ಓದ್ತಿದ್ದೀವೋ ಗೊತ್ತಿಲ್ಲ. ಆ ಒಂದು ಮೂಲದಲ್ಲಿ ಒಂದು ಈ ಚಿತ್ರದ ಒಂದು ಕಥೆನ ಹೇಳಿದು ಸಿನಿಮಾ ಮಾಡಿದ್ದಾರೆ. ನನಗೆ ಕೆಲವು ಡೈಲಾಗ್ಗಳು ಕೊಟ್ಟಿದ್ದಾರೆ ಸಿನಿಮಾ, ಅದನ್ನು ಮಾತಾಡೋಷ್ಟು ತೂಕ ನನಗೆ ಇತ್ತೋ ಗೊತ್ತಿಲ್ಲ, ಬಟ್ ನಾನಂತೂ ತುಂಬ ಕಲ್ತ್ಕೊಂಡೆ ಮಾತಾಡಿ ಅದನ್ನ. ಓ ದೇವ್ರು, ಇದಕ್ಕೆ ನನಗೆ ಮತ್ತೆ ಆ್ಯಕ್ಟ್ ಮಾಡೋಕ್ಕೆ ಇನ್ನೊಂದು ಅವಕಾಶ ಕೊಟ್ಟಿದ್ದೀನಿ ಅಂತ ಅನ್ನಿಸ್ತು ನನಗೆ. ಮಾತಾಡ್ತಾ ಮಾತಾಡ್ತಾ ನನ್ನನ್ನು ನಾನೇ ಸುಧಾರಿಸ್ಕೊಂಡೆ, ನಾನು ಅಂದರೆ ನನ್ನನ್ನು ನಾನೇ ಸರಿ ಮಾಡಿಕೊಂಡೆ. ಹಿಂಗಿರಬೇಕು ಇನ್ಮೇಲೆ, ನಾನು ಈ ಥರ ಪಾತ್ರಗಳು ಮಾಡಬೇಕು. ತುಂಬ ಖುಷಿ ಆಯಿತು ನನಗೆ, ಕೆಲಸ ಕೊಟ್ಟಿದ್ದಾರೆ, ಅನ್ನ ಹಾಕಿದ್ದಾರೆ ನನಗೆ, ತುಂಬ ಖುಷಿ ಆಯಿತು. ಸಾಂಗ್ ನೋಡಿದ್ರಂತೂ ನನಗೆ ರಂಗಾಯಣರಘುವರ್ ನೋಡಿ ತುಂಬ ಖುಷಿ ಆಯಿತು. ನಾನು ಯಾವಾಗಲೂ ಕಾಮಿಡಿಗೋಸ್ಕರ ನೋಡ್ತಿದ್ವಿ, ಆ ಮನುಷ್ಯನಿಗೆ ಇನ್ನೊಂದು ಮುಖ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ರೀ. ಎಂಥ ಪಾರ್ಟ್ ಮಾಡಿ, ಏನು ಕಣ್ಣಲ್ಲೇ ಅವ್ರ ಹಾಡು ನೋಡಿ. ಈ ಹಾಡು ನೋಡಿ ನಾನು ಹೇಳಿದೆ ಮೊದಲು, ಈ ಹಾಡನ್ನ ಎಲ್ಲ ಕಡೆ ಬಿಡಿ, ನೀವು ತುಂಬ ಫೇಮಸ್ ಆಗುತ್ತೆ, ಚೆನ್ನಾಗಿ ಹಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ತೂಕ ಅದೇ, ನಾನು ಮಾಡಿದ ತೂಕ ಅಲ್ಲ, ನಿಮ್ಗೆ ರಂಗಾಯಣರು ಇಂಥವ್ರು ಮಾಡೋದು ತೂಕ. ಪಾತ್ರ ಯಾವಾಗಲೂ ನಿಲ್ಲುತ್ತೆ, ಮನಸ್ಸಲ್ಲಿ ನಿಂತುಬಿಡುತ್ತೆ. ಅದು ನಿಜವಾದ ರಂಗ ಸಮುದ್ರನ ಟೈಟ್ಲ್ಗೋಸ್ಕರ ಒಪ್ಕೊಂಡೆ ನಾನು. ಮೊದಲನೇದಾಗಿ ನನಗೆ ಡೈರೆಕ್ಟ್ರು ಫೋನ್ ಮಾಡಿ ರಾಜ್ಕುಮಾರ್ ಮಾತಾಡಿದ್ರು, ನನಗೆಲ್ಲೋ ಒಂಥರ ಹಬ್ಬ ಆ ಹೆಸರು ಅಂತ ನನಗೆ ಒಂಥರ ಆಗ್ಬಿಡ್ತು. ಹೆಂಗಿದೆ ನೋಡಿ, ನನಗೆ ಸ್ಟ್ರೋಕ್ ಎಲ್ಲ ಆದಮೇಲೆ ಮೊದಲನೇ ಪಿಕ್ಚರ್ ಬಂದಿದ್ದು ಅಮ್ಮನ ಮನೆ ಬಂತು. ಆವಾಗ ಪಿಕ್ಚರ್ ಹೆಸರು ನನಗೆ ಅಮ್ಮನ ಮನೆ, ನಮ್ಮ ಅಮ್ಮನೇ ಕಳ್ಸ್ಕೊಟ್ರಂಗೆ, ನಮ್ಮ ಅಮ್ಮ ತೀರೋಗಿ ಸ್ವಲ್ಪ ದಿನ ಆಗಿತ್ತು. ಇದು ರಾಜ್ಕುಮಾರ್ ಅವ್ರು ಮಾಡ್ತಿದ್ದಾರೆ ಡೈರೆಕ್ಟರ್ ಅಂತ ಖುಷಿ ಆಯಿತು. ಆಮೇಲೆ ಪುನೀತ್ ರಾಜ್ಕುಮಾರ್ ಅವ್ರು ಮಾಡಬೇಕಾಗಿತ್ತು, ಅವ್ರು ಕೇಳಿದ್ರೆ ಅಂತ ಇನ್ನೂ ಖುಷಿ ಆಯಿತು ನನಗೆ. ಆಮೇಲೆ ಅವನ ಫೋಟೋ ಹಿಡ್ಕೊಂಡು ಅವ್ನು, ಅಂದರೆ ಅವನು ಇದನ್ನೇ ಈ ಟೈಮಲ್ಲಿ ಇದ್ದಂಥ ಸಮಯದಲ್ಲಿ ಮಾಡಿದ್ದೀವಿ ಅಂತಲೇ ಈ ಸಿನಿಮಾ. ಅಂದರೆ ನಾನು ಮಾಡೋ ಪೋರ್ಷನ್ಸ್ಗಳೆಲ್ಲ ಅಪ್ಪು ಇನ್ನೂ ಬದುಕಿದ್ದಾರೆ ಅಂತ, ಅಂದರೆ ಅವ್ರು ಇದ್ದ ಕಾಲದಲ್ಲಿ ಮಾಡಿದಂಥ ಒಂದು ಸಿನಿಮಾ ಆ ಥರನೇ ಬರುತ್ತೆ. ಅದಕ್ಕೆ ಅವನು ಎಲ್ಲೇ ಹಿಂದಕ್ಕೆ ಯಾವ ಶಾರ್ಟಲ್ಲಿ ನೋಡಿ ಅಪ್ಪು ಶಿವಣ್ಣವ್ರು ಇದ್ದೇ ಇರ್ತಾರೆ. ಇದೊಂದೊಂಥರ ನಮ್ಮ ಕುಟುಂಬ ಜೊತೆ ಆ್ಯಕ್ಟ್ ಮಾಡ್ದಂಗೆ ಆಯ್ತು ನನಗೆ. ತುಂಬ ಥ್ಯಾಂಕ್ಸ್ ಅಪ್ಪ, ನನಗೆ ಒಂದು ಒಳ್ಳೆ ಅವಕಾಶ ಕೊಟ್ಟರಿ, ನಾನು ಯಾವತ್ತೂ ಮರೆಯಲ್ಲ. ನೀವು ಇನ್ನೂ ಎಲ್ಲೆಲ್ಲಿ ಹೋಗ್ತೀರಾ, ಏನೇನು ಪ್ರಮೋಷನ್ ಬಂದರೂ ನಾನು ಪ್ರೀತಿಯಾಗಿ ಬಂದು ಮಾಡಿಕೊಡ್ತೀನಿ ಅಪ್ಪಾಜಿ. ನನ್ನ ಕರ್ತವ್ಯ ಅದು, ನನ್ನ ಕೆಲಸ ಅದು. ತುಂಬ ಖುಷಿ ಆಯಿತು ಅಪ್ಪಾಜಿ, ಅದೊಂದು ಸಾಂಗ್ ನೋಡಿದ್ರೆ ಸಾಕು ಅನ್ನಿಸ್ತು, ಈ ಸಿನಿಮಾದಲ್ಲಿ ನಾನು ಇದ್ದೀನಿ ಅಂತ ಖುಷಿ ಆಯಿತು. ಒಳ್ಳೇದಾಗಲಿ ಅಪ್ಪಾಜಿ, ಇಡೀ ತಂಡಕ್ಕೆ, ಇಡೀ ಸಿನಿಮಾ ರಂಗಕ್ಕೆ, ಇಡೀ ಸಿನಿಮಾ ತಂಡಕ್ಕೆ ಒಳ್ಳೇದಾಗಲಿ. ದೇವ್ರು ನಿಮ್ಮ ಜೊತೆ ಇರ್ತಾನೆ ಅಪ್ಪಾಜಿ. ನಾನಂತೂ ತುಂಬ ಖುಷಿಪಟ್ಟೆ.